ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೈಡ್ ಡಿಶ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಒಂದ್ಸಲ ಈ ಟೇಸ್ಟಿ ಮಿರ್ಚಿನ ತಿಂದರೆ ನೀವು ಬೇರೆ ತರಕಾರಿಗಳನ್ನು ತಿನ್ನದೇ ಮರ್ತೋಗ್ತೀರಾ ಫ್ರೆಂಡ್ಸ್. ಅಷ್ಟು ರುಚಿಯಾಗಿರೋಂತಹ ಒಂದು ಗ್ರೀನ್ ಚಿಲ್ಲಿ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಗ್ರೀನ್ ಚಿಲ್ಲಿ ರೆಸಿಪಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಹಸಿರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಸೊ ಈ ಸ್ವಲ್ಪ ಖಾರ ಕಮ್ಮಿ ಇರೋಂತಹ ಮೆಣಸಿನಕಾಯಿನೇ ಆದಷ್ಟು ತೊಗೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನಾನು ಹಸಿರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಇಲ್ಲಿ ಹಸಿರು ಮೆಣಸಿನಕಾಯಿನ ಈ ಥರ ನಾನು ಸೀಳ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ಈಗ ಎರಡು ಭಾಗ ಥರ ಮಾಡ್ಕೋತಾ ಇದ್ದೀನಿ, ಬಟ್ ಎರಡು ಭಾಗ ಮಾಡಿಲ್ಲ ನಾನು. ಓಕೆ, ಸೊ ಈಗ ಎಲ್ಲ ಹಸಿರು ಮೆಣಸಿನಕಾಯಿನೂ ಕೂಡ ನಾವು ಈ ಥರ ಮಧ್ಯದಲ್ಲಿ ಭಾಗ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ತುದಿ ಕಡೆಯಿಂದ ಕಟ್ ಮಾಡ್ಕೋಬೇಕು ಅದನ್ನು. ಸೊ ನೋಡಿ ಫ್ರೆಂಡ್ಸ್, ನಾನು ಪೂರ್ತಿ ಅದನ್ನು ಎರಡು ಭಾಗ ಮಾಡಿಲ್ಲ, ತೊಟ್ಟುವರೆಗೂ ಅದನ್ನು ಕಟ್ ಮಾಡಿದ್ದೀನಿ ಅಷ್ಟೇ. ಸೊ ನೋಡಿ, ಈ ಥರ ನಾನು ಎಲ್ಲದನ್ನು ಕೂಡ ಹಸಿರು ಮೆಣಸಿನಕಾಯಿನ ಕಟ್ ಮಾಡಿ ಇವಾಗ ಇಟ್ಕೊಂಡಿದ್ದೀನಿ ಒಂದು ತಟ್ಟೆಯಲ್ಲಿ. ಸೊ ಇವಾಗ ಇದಕ್ಕೆ ಒಂದು ಫಸ್ಟಿಗೆ ನಾವು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನಿಗೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಸೈಡ್ ಡಿಶ್ಗೆ ನೀವು ಚಪಾತಿ, ಪೂರಿಗೆ ಅಥವಾ ರೊಟ್ಟಿಗೆ, ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬಾ ಈಸಿಯಾಗಿ ಮತ್ತು ರುಚಿಯಾಗಿ ಮಾಡುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಮತ್ತು ತುಂಬ ಬೇಗ ಆಗುತ್ತೆ, ಈಸಿಯಾಗಿ ನೀವು ಈ ಹರಿ ಮಿರ್ಚಿ ಫ್ರೈನ ಮಾಡ್ಕೋಬೋದು. ಸೊ ಈಗ ನಾನು ಆಯಿಲ್ ಹಾಕಿದ ನಂತರ ಜೀರಿಗೆ ಹಾಕೋತಾ ಇದ್ದೀನಿ. ಒಂದು 1/2 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಸಿಡಿದ ನಂತರ ನಾವು ಇವಾಗ ಇದಕ್ಕೆ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಒಂದು 2-3 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಸ್ಟೌವ್ನ ಹೈ ಫ್ಲೇಮ್ ಅಂತೂ ಮಾಡಬೇಡಿ. ಇವಾಗ ನಾವು ಕಟ್ ಮಾಡಿರೋಂತಹ ಹಸಿರು ಮೆಣಸಿನಕಾಯಿನ ಈಗ ಹಾಕೋತಾ ಇದ್ದೀನಿ. ನಾವು ಹಾಗೆ ಹಾಕಿದ್ರೆ ಸಿಡಿಯುತ್ತೆ ಅದು. ಸೊ ನಾನು ಮಧ್ಯದಲ್ಲಿ ಅದಕ್ಕೆ ನಾವು ಕಟ್ ಮಾಡಿಕೊಂಡ್ರೆ ಅದಕ್ಕೆ ಉಪ್ಪು ಖಾರನೂ ಕೂಡ ಚೆನ್ನಾಗಿ ಹತ್ತುತ್ತೆ, ಮತ್ತು ಅದು ಎಣ್ಣೆಲಿ ಫ್ರೈ ಮಾಡಿದಾಗಲೂ ಕೂಡ ಸಿಡಿಯೋದಿಲ್ಲ. ಓಕೆ, ಸೊ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಹಸಿರು ಮೆಣಸಿನಕಾಯಿನ ಫ್ರೈ ಮಾಡ್ಕೋಬೇಕು. ಒಂದು 2-3 ನಿಮಿಷದವರೆಗೂ ಈ ಥರ ನೀವು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ನಿಮಗೆ ಆ ಎಣ್ಣೆಯಲ್ಲಿ ಹಸಿರು ಮೆಣಸಿನಕಾಯಿ ಬೆಂದಿರಬೇಕು. ಸೊ ಗೊತ್ತಾಗುತ್ತೆ ಬೆಂದಿದೆ ಅಂತ. ಇವಾಗ ನಾವು ಇದಕ್ಕೆ ನಾನು ಒಂದು 1/2 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಹಾಗೆ ಧನಿಯಾ ಪೌಡರ್ ಒಂದು 1/2 ಸ್ಪೂನ್ ಆಗುವಷ್ಟು. ಓಕೆ, ನಂತರ ಅಚ್ಕರದ ಪುಡಿನೂ ಕೂಡ ಹಾಕ್ಕೊಳ್ಳೋಣ ಇದಕ್ಕೆ. ಸೊ ರುಚಿಗೆ ನೋಡಿಕೊಂಡು ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಇದೇ ಖಾರದ ಪುಡಿನ ಉಪಯೋಗಿಸ್ಬೇಕಾಗುತ್ತೆ. ಸೊ ಯಾಕೆಂದರೆ ಕೆಲವೊಂದ್ಸಲ ಹಸಿರು ಮೆಣಸಿನಕಾಯಿನೂ ತುಂಬ ಖಾರ ಇರುತ್ತೆ, ಮತ್ತು ನೀವು ಖಾರದ ಪುಡಿ ಜಾಸ್ತಿ ಹಾಕೋದ್ರಿಂದ ಜಾಸ್ತಿ ಖಾರ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಉಪಯೋಗಿಸಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕಿ ನಾವು ಕೊನೆಯದಾಗಿ ಇದಕ್ಕೆ ಒಂದು 1/2 ಸ್ಪೂನ್ ಆಗುವಷ್ಟು ಸೋಮ್ ಪೌಡರ್ ಅಂದರೆ ಫೆನೆಲ್ ಸೀಡ್ಸ್ ಪೌಡರ್ನ ನಾನು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಖಂಡಿತವಾಗ್ಲೂ ನೀವು ಒಂದ್ಸಲ ಈ ಒಂದು ಟೇಸ್ಟಿಯಾಗಿರುವಂಥ ಮಿರ್ಚಿನ ತಿಂದರೆ ನೀವು ಬೇರೆ ತರಕಾರಿಗಳನ್ನೇ ತಿನ್ನೋದು ಮರ್ತೋಗ್ತೀರ. ಅಷ್ಟು ಇನ್ಸ್ಟೆಂಟಾಗಿ ನೀವು ಈ ಗ್ರೀನ್ ಚಿಲ್ಲಿ ಫ್ರೈನ ಮಾಡ್ಕೋಬೋದು. ಸೊ ನೋಡಿ, ಇವಾಗ ಫ್ರೈ ಆಗಿದೆ. ನಾನು ಇನ್ನೊಂದು 2 ನಿಮಿಷ ಕೂಡ ಎಲ್ಲ ಸ್ಪೈಸಸ್ನೂ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಫ್ರೈ ಆದ ನಂತರ ಇವಾಗ ನಾವು ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೊಸರು ಹಾಕ್ಕೊಳ್ಳೋಣ. ಸೊ ನಾನು ಮೊಸರು ಹಾಕ್ತಾ ಇದ್ದೀನಿ ಇಲ್ಲಿ. ಮೊಸರು ಇಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ನಾನು. ಮೊಸರು ಗಟ್ಟಿ ಮೊಸರನ್ನು ತೊಗೊಂಡು ಈಗ ಹಾಕಿದ್ದೀನಿ. ಇವಾಗ ಫ್ರೈ ಮಾಡ್ಕೊಳ್ಳೋಣ ಮೊಸರನ್ನು ಕೂಡ. ಚೆನ್ನಾಗಿ ನಾವು ಅದನ್ನು ಹಸಿರು ಮೆಣಸಿನಕಾಯಿನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಮೊಸರು ಏನಕ್ಕೆ ಹಾಕಿದ್ದೀವಿ ಅಂದರೆ, ಹಸಿರು ಮೆಣಸಿನಕಾಯಿ ಸ್ವಲ್ಪ ಖಾರ ಇದ್ದರೂ ಕೂಡ ಈ ಮೊಸರು ಹಾಕೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ. ಅದಕ್ಕೆ ಇದಕ್ಕೆ ಲೆಮನ್ ಜ್ಯೂಸ್ ಕೂಡ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಹಾಕಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಫ್ರೈ ಆದ ನಂತರ ನೋಡಿ, ಫೈನಲ್ ಆಗಿ ಖಂಡಿತ ಒಂದ್ಸಲ ನೀವು ಈ ಟೇಸ್ಟಿ ಮಿರ್ಚಿನ ತಿಂದರೆ ನೀವು ಬೇರೆ ತರಕಾರಿಗಳನ್ನು ತಿನ್ನದೇ ಮರ್ತೋಗ್ತೀರ. ಅಷ್ಟು ಇನ್ಸ್ಟೆಂಟ್ ಆಗಿರೋ ಹರಿಮಿರ್ಚಿ ಫ್ರೈ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಬಾಯ್.